ಎಲ್ಲರಿಗೂ ನಮಸ್ಕಾರ. ನಾನು ಜೆಸಿಲ್ ಡಿಸೋಸ. ಇವತ್ತು ನವೆಂಬರ್ 5, 1 ವರ್ಷದ ಹಿಂದೆ ಟಿವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ ಲಾಂಚ್ ಆಯಿತು. ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನನಗೊಂದು ಕರೆ ಬರುತ್ತೆ. ಕರೆ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಫೋನ್ ಮಾಡಿ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ನಿನ್ನ ನಂಬರ್ ಕೇಳ್ತಾ ಇದ್ದಾರೆ ಅಂತ ಫೋನ್ ಮಾಡಿದರು. ಮಹೇಶ್ ವಿಕ್ರಮ್ ಹೆಗ್ಡೆ ಅಂದರೆ ಪೋಸ್ಟ್ ಕಾರ್ಡ್ ಅವರು ಅಂತ ಗೊತ್ತಿತ್ತು, ಅಷ್ಟು ಪರಿಚಯ ಇರಲಿಲ್ಲ. ಆಯಿತು, ನಂಬರ್ ಕೊಡಿ ಅಂದೆ. ಮಹೇಶ್ ಅಣ್ಣ ಫೋನ್ ಮಾಡಿ ಒಬ್ಬರು ಆ್ಯಂಕರ್ ಬೇಕಿತ್ತಮ್ಮ ದೇಶ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿದರು. ಆಯ್ತಣ್ಣ, ಯಾರಾದರೂ ಇದ್ದರೆ ಹೇಳ್ತೀನಿ ಅಂತ ಹೇಳಿದೆ. ಅಲ್ಲಮ್ಮ ನೀನೇ ಬಾ ಅಂತ ಹೇಳಿದರು. ನಾನು ನನ್ನ ಲೈಫಲ್ಲಿ ಒಂದು ಡಿಸೈಡ್ ಮಾಡಿದ್ದೆ, ಕ್ಯಾಮರಾ ಮುಂದೆ ಅಂತೂ ನಾನು ಬಂದು ನಿಲ್ಲಲ್ಲ, ನನ್ನ ಕೈಯಲ್ಲಿ ಕ್ಯಾಮರಾ ಫೇಸ್ ಮಾಡೋಕ್ಕೆ ಆಗಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಏನೋ ಒಂದು ಪರವಾಗಿಲ್ಲ, ಒಂದು ಸ್ಕ್ರೀನ್ ಟೆಸ್ಟ್ ಕೊಡು ಅಂತ ಕರೆದ್ರು. ಬಂದೆ, ಇಲ್ಲಿ ಬರುವಾಗ ಕ್ಯಾಮರಾ ನೋಡುವಾಗ ಬಾಯಿ ಬಿಡ್ಲಿಕ್ಕಾಗ್ತಾ ಇರಲಿಲ್ಲ, ಒಂದು ಸೆಂಟೆನ್ಸ್ ಹೇಳೋಕ್ಕಾಗ್ತಾ ಇರಲಿಲ್ಲ. ಪ್ಲಸ್ ಮಂಗಳೂರಲ್ಲಿ ನಾವು ಜಾಸ್ತಿ ತುಳು ಮಾತಾಡ್ತೀವಿ, ಮನೇಲಿ ಕೊಂಕಣಿ ಮಾತಾಡ್ತೀವಿ, ಫ್ರೆಂಡ್ಸ್ ಜೊತೆ ಇಂಗ್ಲೀಷ್ ಮಾತಾಡ್ತೀನಿ. ಸೊ ಕನ್ನಡ ನನಗೆ ಅಷ್ಟು ಸುಲಭ ಇರಲಿಲ್ಲ, ಇವಾಗಲೂ ಕಲಿತಾ ಇದ್ದೀನಿ. ಬಟ್ ಅವಾಗಿದ್ದ ನನ್ನ ಕನ್ನಡ ಉಚ್ಚಾರಣೆಗೂ ಇವಾಗಿರೋ ಕನ್ನಡ ಉಚ್ಚಾರಣೆಗೂ ನಾನು 100 ಹೋಲ್ ಆ್ಯಂಡ್ ಸೋಲ್ ನಾನು ಟಿವಿ ವಿಕ್ರಮಕ್ಕೆ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ನಾನು ಫಸ್ಟ್ ಪ್ರೋಗ್ರಾಮ್ ಶೂಟ್ ಮಾಡುವಾಗ ಒಂದು ಪ್ರೋಗ್ರಾಮ್ ನಾನು 3 hours ಎಲ್ಲ ಶೂಟ್ ಮಾಡಿದ್ದೀನಿ, 3 ಗಂಟೆ ತೊಗೊಂಡಿದ್ದೀನಿ ಒಂದು 6 ನಿಮಿಷದ ಪ್ರೋಗ್ರಾಮ್. ಬಿಕಾಸ್ ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ಇವತ್ತು ದಿನಕ್ಕೆ 6 ಶೂಟ್ ಮಾಡ್ತೀನಿ. ಇದಕ್ಕೆ ಕಾರಣ ಟಿವಿ ವಿಕ್ರಮ, ಮೈ ಸೆಕೆಂಡ್ ಫ್ಯಾಮಿಲಿ. ಸೊ ನನಗೆ ಟಿವಿ ವಿಕ್ರಮ ಅಂದರೆ ಬರೀ ಕೆಲಸ ಮಾಡೋ ಜಾಗ ಅಲ್ಲ, ಇಲ್ಲಿ ಬಂದ ಮೇಲೆ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಕೊಡುವಂತಹ ಪ್ರೀತಿ, ಅವ್ರು ಕೊಡುವಂತಹ ಆಶೀರ್ವಾದ ಎಲ್ಲೂ ಸಿಕ್ಕಿರಲಿಲ್ಲ ನನಗೆ ಇದಕ್ಕಿಂತ ಮುಂಚೆ. ಸೊ ನಾನು ಪ್ರೌಡ್ಲಿ ಹೇಳ್ತೀನಿ, ನಾನು ದೇಶ ಧರ್ಮಕ್ಕೆ ಏನೋ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ. ಈ 1 ವರ್ಷದಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಏನೆಲ್ಲ ಮಾಡಿಲ್ಲ, ಪಬ್ಲಿಕ್ ರೆಕಗ್ನಿಷನ್ ಆಗ್ಬೋದು, ಕ್ಯಾಮರಾ ಮುಂದೆ ಫೇಸ್ ಮಾಡಿ ಮಾತಾಡೋದಾಗ್ಬೋದು, ಒಂದು ಸ್ಪಷ್ಟವಾಗಿ ಕನ್ನಡ ಒಂದು ಸೆಂಟೆನ್ಸ್ ನೀಟಾಗಿ ಮಾತಾಡೋಕ್ಕೆ ನನಗೆ ಕಲಿಸಿದೆ ಟಿವಿ ವಿಕ್ರಮ, ನನ್ನ ಸೆಕೆಂಡ್ ಫ್ಯಾಮಿಲಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನೀವು ಹೇಗೆ ಕೊಟ್ಟಿದ್ದೀರೋ ಮುಂದೇನು ಹಿಂಗೆ ಕೊಡ್ತಾ ಇರಿ. ನಾವಿವಾಗ ಜಸ್ಟ್ 1 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ, ಇದನ್ನು ನಾವು ಫಾರ್ ಎವರ್ ಮಾಡಬೇಕು. ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.